ನಾವು ಜೆ ಡಿ ಯುನಲ್ಲಿ ಬರಲ್ಲಪ್ಪ, ಯಾಕಂತಂದರೆ ನೀವು ಬಿ ಜೆ ಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಾ ಇದ್ದೀರಿ. ಬಿ ಜೆ ಪಿ ಒಂದು ಕೋಮುವಾದಿ ಪಕ್ಷ, ಆ ಪಕ್ಷದ ಜೊತೆ ನೀವು ಸೇರ್ಕೊಂಡು ಸರ್ಕಾರ ಮಾಡ್ತಾ ಇರೋದು ನಾವು ಬರೋಕ್ಕಾಗಲ್ಲ. ಪ್ರಗತಿಪರ ಚಿಂತಕರು ಅಂತಂದರೆ ಸಮಾಜಮುಖಿಯಾಗಿ ಚಿಂತನೆ ಮಾಡೋದು ಅಂತ. ಅಸಮಾನತೆ ಯಾಕೆ ಬಂತು ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆನೇ ಭಾಳ ಮುಖ್ಯವಾಗಿ ಕಾರಣ. ಅದಕ್ಕೆ ನಮಗೆ ಒಬ್ಬರು ರಾಜಪ್ಪ ಅಂತ ಮೇಷ್ಟ್ರು ಬಂದರು, ಹೆಡ್ ಮಾಸ್ಟ್ರು, ನೇರವಾಗಿ 5ನೇ ತರಗತಿಗೆ ಪರ್ಮಿಷನ್ ತಗೊಂಡು ಸೇರಿಸ್ಬಿಟ್ಟು. ಹಾಗಾಗಿ ನಾನು ವಿದ್ಯಾವಂತ ಆಗಲಿಕ್ಕೆ ಸಾಧ್ಯ ಆಯಿತು. ಇಲ್ಲೇ ಹೋದರೆ ಲಾಯರೂ ಆಯ್ತನಿಲ್ಲ, MLAನೂ ಆಯ್ತನಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಆಯ್ತನಿಲ್ಲ, ಮುಖ್ಯಮಂತ್ರಿ ಅಂತೂ ಆಯ್ತನೇ. ಮರುಸಿದ್ದಪ್ಪನವರು ಅವರೇ ಹೇಳಿದಂತೆ ಸಂಕೋಚ ಸ್ವಭಾವದವರು, ಹೆಚ್ಚು ಮಾತನಾಡಲ್ಲ, ಆದರೆ ಬದುಕಿನಲ್ಲಿ ಬದ್ಧತೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಕೆಲವು ವೈಚಾರಿಕ ವಿಚಾರಗಳಿಗೆ, ಮನುಷ್ಯ ಸಂಬಂಧಪಟ್ಟಂಥ ವಿಚಾರಗಳಿಗೆ, ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಬದ್ಧತೆ ಇರಬೇಕು. ಆ ಬದ್ಧತೆಯನ್ನು ಅವರು ಹೆಚ್ಚು ಮಾತನಾಡದೇನೆ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ, ಭಾಷಣ ಮಾಡೋದೊಂದು, ಅಲ್ಲಿ ಭಾಳ ಉಗ್ರವಾಗಿ ಮಾತನಾಡೋದು, ಆಮೇಲೆ ಅದಕ್ಕೆ ವಿರುದ್ಧವಾಗಿ ಜೀವನದಲ್ಲಿ ನಡ್ಕೊಳ್ಳೋದು. ಈ ಇಬ್ಬಗೆಯ ಮನಸ್ಸು ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ. ಬಹುಶಃ ನನಗೆ ಮರುಸಿದ್ದಪ್ಪನವ್ರಿಗೆ ಪರಿಚಯ ಆದದ್ದು ನನ್ನನ್ನು ಜನತಾದಳ ಎಸ್ನಿಂದ ಎಕ್ಸ್ಪೆಲ್ ಮಾಡಿದ ಮೇಲೆ ಭೇಟಿಯಾಯಿತು. ಒಂದ್ಸರಿ ಒಂದು ಹೋಟೆಲ್ನಲ್ಲಿ ಭೇಟಿಯಾಗಿತ್ತು, ಗಾಂಧಿನಗರದಲ್ಲಿದೆ ಅವರು, ಅಲ್ಲಿ ಭೇಟಿಯಾಗಿತ್ತು. ಅವತ್ತು ಪರಿಚಯ ಆದವರು. ನಾವು ಅವತ್ತು ಜನತಾದಳ ಎಸ್ ಅಂತ ಯಾಕೆ ಇಟ್ಕೊಂಡಿದ್ದು ಅಂತಂದರೆ, ಜನತಾದಳ ಪಕ್ಷ 2 ಭಾಗ ಆಯಿತು. ಒಂದು ಜನತಾದಳ ಯು ಅಂತ ಆಗಿ, ಯುನೈಟೆಡ್ ಜನತಾದಳ ಅಂತ ಆಗಿ, ಅವರು BJP ಜೊತೆಯಲ್ಲಿ ಸರ್ಕಾರ ಮಾಡಿದ್ರು, ಸೇರ್ಪಡೆ ಜೊತೆಯಲ್ಲಿ. ನಾವೆಲ್ಲ ದೇವೇಗೌಡರು, ನಾನು ಮತ್ತು ಲಕ್ಷ್ಮೀ ಸಾಗರ್, ನಾವು JDUನಲ್ಲಿ ಬರಲ್ಲಪ್ಪ, ಯಾಕಂತಂದರೆ ನೀವು BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಾ ಇದ್ದೀರಿ. BJP ಒಂದು ಕೋಮುವಾದಿ ಪಕ್ಷ, ಆ ಪಕ್ಷದ ಜೊತೆ ನೀವು ಸೇರ್ಕೊಂಡು ಸರ್ಕಾರ ಮಾಡ್ತಾ ಇರೋದು ನಾವು ಬರೋಕ್ಕಾಗಲ್ಲ ಅಂಥೇಳಿ ನಾವು ದೇವೇಗೌಡರು ನಾವೆಲ್ಲ ಸೇರ್ಕೊಂಡು ಜನತಾದಳ ಎಸ್ ಅಂತ ಮಾಡ್ಕೊಂಡ್ರು. ಅವರು ರಾಷ್ಟ್ರೀಯ ಅಧ್ಯಕ್ಷರಾದರು ದೇವೇಗೌಡರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದರು. ಆಮೇಲೆ ನನ್ನನ್ನು ಯಾಕೋ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ರು. ಆ ಸಂದರ್ಭದಲ್ಲಿ ಭೇಟಿಯಾಗಿದ್ದು ನಾವು. ಭೇಟಿಯಾದಾಗ ನಾನು ಅಹಿಂದ ಸಂಘಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮರುಸಿದ್ದಪ್ಪನವರು, ನಾನು, ಸಿದ್ದರಾಮಯ್ಯನವರು ಮತ್ತು ಇನ್ನೂ ಅನೇಕ ಜನ ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭೇಟಿಯಾಗಿದ್ದರು. ಪ್ರಗತಿಪರ ಚಿಂತಕರು ಅಂತಂದರೆ ಸಮಾಜಮುಖಿಯಾಗಿ ಚಿಂತನೆ ಮಾಡೋದು ಅಂತ. ಯಾರು ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾರೆ ಅವರೆಲ್ಲರೂ ಪ್ರಗತಿಪರ. ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರು. ಇವತ್ತು ಸಮಾಜದಲ್ಲಿ ನಮ್ಮ ಅಸಮಾನತೆ ಇದೆ. ಅಸಮಾನತೆ ಯಾಕೆ ಬಂತು ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆನೇ ಭಾಳ ಮುಖ್ಯವಾಗಿ ಕಾರಣ. ಅದಕ್ಕೆ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ಬಹುಸಂಖ್ಯಾತ ಜನರು ಸಮಾಜದಲ್ಲಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅದರಲ್ಲಿ ಮಹಿಳೆಯರು ಕೂಡ ಇದ್ದರು. ಈ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಅವರೆಲ್ಲರೂ ಕೂಡ ಶ್ರಮಜೀವಿಗಳಾದರು, ಸಂಪತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಜನ ಆದರು, ಅದನ್ನು ಅನುಭವಿಸೋರು ಇನ್ನೊಂದು ವರ್ಗ. ಈ ಕಾರಣಕ್ಕೋಸ್ಕರವಾಗಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ನಿರ್ಮಾಣ. ಜಾತಿ ವ್ಯವಸ್ಥೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ನನಗೂ ಕೂಡ ಇವ್ರು ಹೇಳಿದ್ರು, ಕಪ್ಪಣ್ಣವ್ರು ಹೇಳಿದ್ರು, ನಾನು ಜಾನಪದ ಕಲೆ ಕಲಿಸ್ಲಿಕ್ಕೆ ನಮ್ಮ ಅಪ್ಪ ಹಾಕ್ಬಿಟ್ಟಿದ್ದ. ಓದೋದು ಇಲ್ಲವೇ ಇದು, ಓದಕ್ಕಿರಲಿಲ್ಲ, ಶಾಲೆಗೆ ಸೇರಿಸಿಲ್ಲ. ನನಗೆ ಜಾನಪದ ಅಂತಂದರೆ ಅದು ಆಗ ವೀರಮಕ್ಕಳು ಕುಣಿತ ಅಂತ ನಮ್ಮ ಊರಿನಲ್ಲಿ ಕಲಿಸ್ತಾ ಇದ್ವಿ. ನಮ್ಮ ಸಿದ್ದರಾಮೇಶ್ವರ ಅಂತ ನಮ್ಮ ಊರಿನ ದೇವರು, ಆ ದೇವರ ಒಕ್ಕಲುಗಳು ಪ್ರತಿಯೊಬ್ಬರು ಕೂಡ ಒಬ್ಬರು ವೀರ ಮಕ್ಕಳು ಕುಣಿತ ಕಲೀಲೇಬೇಕು. ನಾವಾದ್ಮೇಲೆ ನಮ್ಗೆ ವಯಸ್ಸಾದ್ಮೇಲೆ ಇನ್ನೊಬ್ರು ಕಲಿಬೇಕು, ಅವರಾದ್ಮೇಲೆ ಇನ್ನೊಬ್ರು ಕಲಿಬೇಕು. ಹೀಗೆ ನಮ್ಮ ಅಪ್ಪನೂ ಆಗಿದ್ದ, ನಾನಾಗಿದ್ದೆ, ನಾನಾದ್ಮೇಲೆ ನನ್ನ ತಮ್ಮನ ಮಗ ಆಗಿದ್ದಾನೆ, ಕಲಿತಾ ಇದ್ದಾನೆ. ಆ ವೀರ ಮಕ್ಕಳು ಕುಣಿತ ಕಲಿಸುವಾಗ ಏನೋ ಅದೃಷ್ಟವಶ ನಮಗೆ ನಂಜೇಗೌಡ ಅಂತೇಳಿ ಕಲಿಸ್ತಾ ಇದ್ದ. ಅವನು ಮರಳು ಮೇಲೆ ಅಕ್ಷರ ಕಲಿಸ್ತಾ, ನಮ್ಗೆ ಮರಳಿನ ಮೇಲೆ ಅಕ್ಷರ ಕಲಿಸ್ತಾ. ಅವನು ಪಾಪ ನಂಜೇಗೌಡರು ನಮಗೆ ಏನಾದ್ರು ಅಕ್ಷರ ಕಲಿಸ್ತೇ ಹೋಗಿದ್ರೆ ನಾನು ಪ್ರೈಮರಿ ಶಾಲೆಗೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಳ್ಳದೆ ಹೋಗಿದ್ರೆ 5ನೇ ತರಗತಿಗೆ ನೇರವಾಗಿ ಸೇರಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾನು 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡ್ಬಿಟ್ಟೆ. ಸೊ ಅವರು 2 ವರ್ಷನೋ 3 ವರ್ಷನೋ ಕಲಿಸಿದ್ರು ನಮಗೆ ಜಾನಪದ ನೃತ್ಯ. ಆಮೇಲೆ ಅಕ್ಷರಾಭ್ಯಾಸನೂ ಮಾಡಿಸಿದ್ರು. ನಮಗೆ ಒಬ್ರು ರಾಜಪ್ಪ ಅಂತ ಮೇಷ್ಟ್ರು ಬಂದರು, ಹೆಡ್ ಮಾಸ್ಟ್ರು. ಅವರು ಪಾಪ ಪ್ರತಿ ಮನೆಗೆ ಹೋಗರು, ಯಾರು ಡ್ರಾಪ್ಔಟ್ ಆಗಿಬಿಟ್ಟಿದಾರೋ ಇಲ್ಲವೋ ಅಂತ ಹೇಳಿ. ಆ ಡ್ರಾಪ್ಔಟ್ ಆದವರೆಲ್ಲ ಶಾಲೆಗೆ ಸೇರಿಸೋರು, ಯಾರು ಡ್ರಾಪ್ಔಟ್ ಆಗಿಬಿಟ್ಟಿದಾರ ಅವರೆಲ್ಲ ಶಾಲೆಗೆ ಸೇರಿಸೋರು. ನಂತರನೇ ಇನ್ನ 2 ಹುಡುಗರನ್ನೆಲ್ಲ ಸೇರಿಸೋದು ಶಾಲೆಗೆ. ನೇರವಾಗಿ 5ನೇ ತರಗತಿಗೆ ಪರ್ಮಿಷನ್ ತಗೊಂಡು ಸೇರಿಸ್ಬಿಟ್ಟು. ಹಾಗಾಗಿ ನಾನು ವಿದ್ಯಾವಂತ ಆಗಲಿಕ್ಕೆ ಸಾಧ್ಯ ಆಯಿತು. ಇಲ್ಲೇ ಹೋದರೆ ಲಾಯರೂ ಆಯ್ತನಿಲ್ಲ, MLAನೂ ಆಯ್ತನಿಲ್ಲ, Deputy Chief Minister ಆಯ್ತನಿಲ್ಲ, ಮುಖ್ಯಮಂತ್ರಿ ಅಂತೂ ಆಯ್ತಾನೇ. ರಾಜಕಾರಣ ಹಿನ್ನೆಲೆ ಇದೆ. ಆ ರಾಜಕಾರಣ ಹಿನ್ನೆಲೆ ಇಲ್ಲಿರೋದ್ರಿಂದ ರಾಜಕೀಯಕ್ಕೆ ಬರಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನಾನು ಲಾ ಓದುವಾಗ ನಂಜುಂಡಸ್ವಾಮಿಯವ್ರು ಸಿಕ್ಬಿಟ್ರು ನನಗೆ, ಪ್ರೊಫೆಸರ್ ನಂಜುಂಡಸ್ವಾಮಿ. ಅವ್ರು ಸಿಕ್ಕದ್ರಿಂದ ರಾಜಕೀಯ ಹುಚ್ಚಿಡ್ತಾರೆ ಹೋಗಿದ್ರೆ ರಾಜಕೀಯ ಹುಚ್ಚು ಎಲ್ಲೋ ಲಾಯರ್ ಕೆಲಸ ಹಾಕೊಂಡು ಕರಿಕೋಟ್ ಹಾಕೊಂಡು ಇರಬೇಕಾಗಿತ್ತು. ಏನೋ ಜೀವನ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಅದು ನೋಡಿ ಹೆಂಗೆ ಈ ತಿರುವುಗಳಿದ್ದಾವಲ್ಲ, ರಾಜಕೀಯ ತಿರುವುಗಳು, ಇದನ್ನ ಜನ ಅದೃಷ್ಟ ಅಂತ ಕರೀತಾರೆ. ಈ ತಿರುವುಗಳು ನಮಗೆ ಆ ಜೀವನದ ತಿರುವುಗಳಿದಾವಲ್ಲ, ಇವು ಆದದ್ರಿಂದ ನಾವು ಮಾಡಲಿಕ್ಕೆ ಸಾಧ್ಯ. ಈಗ ಅದನ್ನೇ ಬಹಳ ಜನ ನೀನು ಹಣೆಯಲ್ಲಿ ಬರ್ದಿತ್ತಪ್ಪ, ಅದಕ್ಕೋಸ್ಕರ ನೀನು ಮುಖ್ಯಮಂತ್ರಿ ಆದೆ. ಹಣೆಯಲ್ಲಿ ಬರೀತಾನ ದೇವರು? ಈಗ ಬ್ರಹ್ಮ ಹಣೆಯಲ್ಲಿ ನೀನು ಮುಖ್ಯಮಂತ್ರಿ ಆಗುವಂತ ಬರೆದ್ಬಿಟ್ಟಿದ್ದಾನ. ಅದೇ ನನ್ನ ತಮ್ಮನಿಗೆ ಶಾಲೆಗೆ ಹೋಗ್ಬೇಡ ಅಂತ ಬರೆದ್ಬಿಟ್ಟ. ಎಂತ ವಿಪರ್ಯಾಸ ನೋಡಿ. ಸೊ ಇದು ಈ ವೈಚಾರಿಕತೆ ಇದೆಯಲ್ಲ, ಅದಕ್ಕೆ ಚಾಪಾಟಿಯಲ್ಲಿ ಕೂತಿದ್ದಾರೆ. ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೆ ನಾನು, ಮೌಢ್ಯಗಳ ನಿಷೇಧ ಕಾಯ್ದೆ ತರಬೇಕು ಅಂತೇಳಿ ಒಂದು ಮಾಡೋದು. ಆ ನಿಷೇಧ ಕಾಯ್ದೆ ಏನೋ ಆಯ್ತು, ಆದ್ರೆ ಅದು ಜಾರಿ ಆಗ್ತಾ ಇಲ್ಲ. ಈ ಸಮಾಜದಲ್ಲಿ ಇದೆಯಲ್ಲ, ಈ ಬಸವಣ್ಣವರು ಬಹಳ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅವರ ಇದನ್ನು ಕೂಡ ವಚನಗಳನ್ನು ಕೂಡ ಹೇಳ್ತೀವಿ, ಇವನಾರವ ಅಂತ ಹೇಳ್ತೀವಿ. ಅದು ಹೇಳ್ಬಿಟ್ಟು ಬಂದು ನೀ ಯಾವ ಜಾತಿಯವನು ಅಂತ ಕೇಳ್ತೀವಿ. ಸೊ ಇದು ಮರುಸಿದ್ಧನವರಲ್ಲಿ ಇಲ್ಲ ಅಂತ ನಾನು ಬಲವಾಗಿ ನಂಬ್ಕೊಂಡಿರ್ತಕ್ಕಂಥದ್ದು. ಅದು ಇಲ್ಲೇ ಇರೋದಿಲ್ಲೇ ಇವತ್ತು ಎಲ್ಲ ಜಾತಿಯವರು ಕೂಡ ನಿಮ್ಮ ಅಭಿಮಾನಿಗಳ ಬಳಗದಲ್ಲಿ ಇರ್ತಕ್ಕಂಥಕ್ಕೆ ಸಾಧ್ಯ ಆಗಿದೆ. ಇಲ್ಲೇ ಹೋಗಿದ್ರೆ ಭಾರಿ ಕಷ್ಟ. ನಮ್ಮಲ್ಲಿ ಬಹಳ ಜನ ಬಸವಣ್ಣವ್ರು ಪೂಜೆ ಮಾಡ್ತಾರೆ, ಎಲ್ಲ ವಚನಗಳು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಬಸವಣ್ಣವ್ರು ಏನ್ ಹೇಳಿದ್ರು ಆ ರೀತಿ ನಾನು ಕೇಳಲ್ಲ. ಬಸವಣ್ಣವ್ರು ವೈಚಾರಿಕ ವಿಚಾರಗಳನ್ನ ಏನ್ ಹೇಳಿದ್ರು ಅದನ್ನ ನಡೆಸಲ್ಲ. ಮತ್ತೆ ಮೌಢ್ಯಗಳನ್ನೇ ಅದಕ್ಕೆ ಜೋತ್ ಬೀಳೋದು, ಅದನ್ನೇ ಅನುಸರಿಸೋದು, ಅದನ್ನೇ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮರುಸಿದ್ದಪ್ಪ ಮತ್ತು ದಂಪತಿಯವರಿಗೆ ಶುಭವಾಗಲಿ, ಆಯುಷ್ಸು ಆರೋಗ್ಯ ಎಲ್ಲ ಇನ್ನು ಚೆನ್ನಾಗಾಗಲಿ. 100 ವರ್ಷ ಅಂತ ಹೇಳೋದಕ್ಕಿಂತ ಇನ್ನೂ ಜಾಸ್ತಿ ಬದುಕಿ, ಇಬ್ಬರು 100 ವರ್ಷಕ್ಕಿಂತ ಜಾಸ್ತಿ ಹೇಳಿ. ಗಾಂಧೀಜಿಯವರು ಒಂದ್ಸಾರಿ ಅವ್ರ ಅಭಿಮಾನಿಗೆ ಒಂದು ಪತ್ರ ಬರೀತಾರೆ, ಏನಂತ ಅಂತಂದ್ರೆ ನೀವು 100 ವರ್ಷ ಬಾಳಿ ಅಂತ. ಗಾಂಧೀಜಿಯವರು ಅವ್ರ ಉತ್ತರ ಏನ್ ಕೊಡ್ತಾರೆ ಅವ್ರ ಅಭಿಮಾನಿಗೆ ಅಂತಂದ್ರೆ, ಕಮ್ಮಿ ಹೇಳ್ಬಿಟ್ಟಿದೆ ಕಣೆ, ನಾನು 125 ವರ್ಷ ಬದುಕಬೇಕು ಅಂತ ಇದ್ದೀನಿ, ನೀವಿಬ್ರು 125 ವರ್ಷ ಬದುಕಿ ಅಂತ, ಮತ್ತೆ ಆರೋಗ್ಯವಾಗಿ ಬದುಕಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.